ಕಡೆಗೂ ಕಸ್ತೂರಿ ಮದುವೆ ಶಾಸ್ತ್ರೋಕ್ತವಾಗಿ ಕರಿಬಸಪ್ಪನ ಜೊತೆ ಆಗೋಗುತ್ತೆ. ಅವರು ಶ್ರೀಮಂತರಿರೋ ಕಾರಣದಿಂದ ಹೆಣ್ಣಿನ ಮನೆಯಿಂದ ಜಾಸ್ತಿ ಏನು ತಗೊಂಡಿರೋದಿಲ್ಲ, ಯಾಕಂದರೆ ಮಗ ಇರೋದೇ ಅಷ್ಟು ಚಂದ ಇರ್ತಾನೆ, ಇಷ್ಟು ಒಳ್ಳೆ ಹುಡುಗಿ ಸಿಕ್ಕಾಗ ಯಾಕೆ ಬಿಡಬೇಕು, ಇವರು ಮೊದಲೇ ಬಡವರದಾರ ಅಂತ ಅವನೇನು ಕೇಳಿ ಇಸ್ಕೊಂಡಿರಲ್ಲ. ಹಾಗಾಗಿ ಮದುವೆ ವರದಕ್ಷಿಣೆ ಇಲ್ಲದೆ ಆಯ್ತಲ್ಲ ಅಂತ ಖುಷಿಯಾಗಿ ತಾಯಿ ಮಗ ಇಬ್ಬರು ಬೇಗ ಮದುವೆ ಮಾಡಿಕೊಡ್ತಾರೆ. ಶಾಂತಕ್ಕ ಇದಕ್ಕೆ ಅಪೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಗಿನ ಕಾಲದಲ್ಲೇ ಹಂಗಿತ್ತು, ಮನೆಯಲ್ಲಿರೋ ಗಂಡ ಅತ್ತೆ ಏನು ನಿರ್ಧಾರ ತಗೋತಾರೋ ಅದಕ್ಕೋಸ್ಕರ ಸೊಸೆ ಬದ್ಧವಾಗಿರಲೇಬೇಕಿತ್ತು. ಇನ್ನು ಹೆಣ್ಮಕ್ಳ ಒಪ್ಪಿಗೆ ಅಂತೂ ಯಾರೂ ಕೇಳ್ತಾನೆ ಇರಲಿಲ್ಲ. ಈಗೂ ಎಲ್ಲೋ ಒಂದು ಕಡೆ ಆಗುತ್ತೆ, ಆದರೆ ಈಗಿಲ್ಲ ಆ ಥರ ಎಲ್ಲ, ಮೊದಲೆಲ್ಲ ಆ ಥರನೇ ಇತ್ತು. ಅದಕ್ಕೆ ನಾನು ಆ ಕಾಲದ್ದು ಅನ್ನೋದಕ್ಕೋಸ್ಕರ ಅದೇ ಥರನೇ ತೋರಿಸ್ತಾ ಇದ್ದೀನಿ. ಹೆಣ್ಣು ಮಕ್ಕಳ ಒಪ್ಪಿಗೆ ಮುಖ್ಯನೇ ಆಗಿರಲಿಲ್ಲ, ಗಂಡು ಒಪ್ಪಿದ್ರೆ ಮುಗೀತು, ಮದುವೆ ಆಗ್ಬಿಡ್ತಿತ್ತು. ಈಗೂ ಹಾಗೆ ಆಗೈತಿ. ಕಸ್ತೂರಿಗೆ ಇಷ್ಟ ಇಲ್ಲದೆ ಅವರಪ್ಪ ಅವರವ್ವ ಅವ್ರ ಮನೆಯವ್ರ ಒತ್ತಾಯಕ್ಕೆ ಮದುವೆ ಮಾಡಿಕೊಂಡು ಈಗ ಗಂಡನ ಮನೆಗೆ ಹೊಂಟಾಳ. ಗಾಡಿ ಕಟ್ಟಪ್ಪ, ಮದುಮಕ್ಕಳು ಬರ್ತಾರ. ನೀನು ನೋಡ್ಕೊಂತ ನಿಂತಿಲ್ಲ, ಮುಂದಿನ ಗಾಡಿಯಾಗ ಬಡ ಬಡ ನಾವಿಬ್ರು ಹೋಗೋಣ ಬಾ ಅಂದ್ರೆ, ನಾವು ಹೋಗಿ ಬಡ ಬಡ ಹೋಗಿ ಎಲ್ಲ ಮನೆ ತುಂಬಿಸ್ಕೊಳಕ್ ತಯಾರು ಮಾಡ್ಕೊಂಡ್ವಿ ಅಂದ್ರೆ ಅವ್ರು ಬರ್ತಾರ ಹಿಂದಿನ ಗಾಡಿಯಾಗ. ಹೌದಲ್ಲ, ಹೋ ಆತು ಹಂಗಾರೆ ನಾ ಬರಲಿ ರೀ. ಮುಂದಿನ ಗಾಡಿಯಾಗ ದೌಡ್ ಹೋದ್ವಿ ಅಂದ್ರೆ ಸ್ವಲ್ಪ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಏನೇನು ಬೇಕೆಲ್ಲ ತಯಾರಿ ಮಾಡ್ಕೊಂತೀವಿ. ಹಿಂದಿನ ಚಕ್ರಿಯಾಗಿ ಇವ್ರು ಬರ್ತಾರೆ. ಹೋ ಆತ್ರಿ, ಹೋ ಬರ್ರಿ. ಅಯ್ಯಯ್ಯೇ, ಅಷ್ಟೇ ಹಾಕೊಳತಿ ಅಲ್ಲ ಹುಡುಗಿ, ನಿನ್ನೇನಾರ ಎಲ್ಲಾರ ಕಾರಾಗೃಹ ಹಾಕಕತ್ತೇನು, ಏನು ಜೈಲಿಗೆ ಕಳ್ಸಕತ್ತೆ, ಬಾಳಿ ದೂಡಾಕತ್ತೈತಿ, ಗಂಡನ ಮನೆಗೆ ಹೊಂಟಿವ, ಇಷ್ಟು ಯಾಕೆ ಕಳ್ಬೇಕು? ಆ ಮಗಳ, ಆ ಮೊಮ್ಮಗಳ, ನೀನು ಸುಮ್ಮನೆ ಇದ್ದಿ, ನೀನಾರ ಒಂದ್ ಮಾತು ಹೇಳ್ಬೋದಿತ್ತು. ಏನು ಹೇಳಬೇಕಾಗಿತ್ರಿ ಅತ್ತಿಯರ, ಯಾಕೆ ಸುಮ್ಮನಿದ್ದಿ ಅಂತಾಳ? ಏನಿಲ್ಲ ಏನಿಲ್ಲ ಅಕ್ಕಿ, ಅದು ಏನಾರ ಒಂದು ಹೊಸ ಸೀರೆ ಗೀರಿ ತೊಗೋಬೇಕಂತ ಇದ್ಲಿಕ್ಕೆ ಅಂತೈತಿ, ನಾನೇನು ಹೇಳಿಲ್ಲಲ್ಲ ನೀನು ಅಂತಾಳ. ಈ ಮದ್ವೆಗೆ ತಂದಿದ್ದ ಸೀರೆ ಮನ್ಸಿಗೆ ಬಂದಿಲ್ಲಂತೆ. ಅದಕ್ಕ ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ನಿನಗೆ ಎಂಥ ಸೀರೆ ಬೇಕು ಹೇಳ, ಏನು ಬೇಕು ಹೇಳ, ಯಾವ ಒಡವೆ ಬೇಕು ಹೇಳ, ನಾ ಕರ್ಕೊಂಡೋಗಿ ಕೊಡಿಸ್ಕೊಂಬರ್ತೀನಿ. ನಾ ಗಾಡಿ ಕಡೆ ಇರ್ತೀನಿ ಬಾ, ನೀನು ಪಾಪ ಕಷ್ಟ ಸುಖ ಮಾತಾಡ್ಬೇಕಿರ್ತತಿ, ಏನು ಬಾ. ಯಾರಿಗೆ ಬೇಕಿ ಮದುವೆ? ಯಾಕೆ ಯಾಕವ ಮಗಳ, ಯಾಕೆ ಹಂಗೆ ಮಾಡ್ತಿ ಮಗಳ? ನನಗಿಷ್ಟ ಇಲ್ಲ ಅವ್ರ ಮನೆಗೆ ಹೋಗಕ್ಕ, ಅವ್ನು ನೋಡಿದ್ರೆ ನಂಗೆ ಇಷ್ಟ ಇಲ್ಲ. ಹಂಗೆ ಮಾಡಬಾರ್ದು ಮಗಳ, ಮದುವೆನ ಆಗೈತವ. ಈಗ ನೀನು ಹಿಂಗೆ ಇಷ್ಟ ಇಲ್ಲ ಅಂದ್ರೆ ಹೆಂಗೆ? ಊರನ್ ಮಂದಿರ ಏನಂದಾರ? ಆ ಮದುವೆ ಆದ್ಮೇಲೆ ಹೆಣ್ಮಗಳು ಗಂಡನ ಮನ್ಯಾಗ ಬಾಳೆ ಮಾಡ್ಬೇಕು, ಏನು ಬೇಕಾದ್ದಾದ್ರು. ಏನು ಇಷ್ಟಕ್ಕೂ ನೋಡಿದಿಲ್ಲ ಈಗ ನಮ್ಮಂದ ಏನಂದ, ನಿಂಗೇನು ಇಷ್ಟ ಹೇಳ್ಕೊಡಿಸ್ಕೊಂಬರ್ತೀನಿ ಅಂದ. ಆ ನಿಂಗೇನು ಬೇಕು ಹೇಳ, ಆ ತರ್ತೇನೆ, ಬಂಗಾರ ಬೆಳ್ಳಿನೂ ಅಂದ. ಮತ್ತೆ ಇದಕ್ಕಿಂತ ಗಂಡ ಬೇಕನವ ನಿನಗೆ? ಪ್ರೀತಿ ಅದನವ ನಿನ್ನ ಮೇಲೆ, ಏನೋ ಭಾಳ ಜೀವನವ ನಿನ್ನ ಮ್ಯಾಗ. ಮಾಡ್ಕೊಂಡು ಚಂದಾಗಿ ಹೋಗಿ ಬಾಳೆ ಮಾಡು, ನೀನು ಹಂಗಾಗಿ ಇಟ್ಕೊಂಡು ನೋಡ್ಕೊತಾನೆ. ರುಚಿ ರುಚಿಯಾಗಿ ನಿಮ್ಮ ಅತ್ತಿ ಕೇಳಿ ಅಡುಗೆ ಮಾಡೋ ಕಲಿ, ಅಡುಗೆ ಮಾಡಿ ಕೊಡು ನಿನ್ನ ಗಂಡಗೆ. ಗಂಡನ ಮನಸ್ಸು ಗೆಲ್ಲೋದು ಹೊಟ್ಟಿ ಮೂಲಕ, ಗೊತ್ತೈತೇನ? ಆ ಹಾಂ, ಈಗ ನಿಮ್ಮವು ಮಾಡೋದಿಲ್ಲನ, ನನ್ನ ಮಗ ಮೊದಲು ನನ್ನ ಮಾತಾ ಕೇತಿದ್ದ. ಈಗ ನೋಡು ಹೆಂಡತಿ ಮಾತು ಹೆಂಗೆ ತಲೆಯಲ್ಲಿ ಆಡಿಸ್ತಾನ. ಯವ್ವ ನಾನು ನೀನೇ ಸುಮ್ಮ ಕುದ್ರ ಭಾಡೆ. ಪಾಪ ಬಿಡ ಶಾಂತಕ್ಕ, ಪಾಪ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡು ಅಳಕತ್ತಾಳ. ಅಲ್ಲ ಹಿಡಿಬಿಟ್ಟು, ನೀನು ನಿನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದ್ಯೋ ಬಂದಿಲ್ಲೋ, ಹಂಗೆ ಎಲ್ಲ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾರೆ ಅತ್ತ ಅಳತಾರೆ. ನಾನು ಅತ್ತಿದ್ದೆಪ್ಪ ಆಗಿನ ಕಾಲದಾಗ, ಈಕಿನೂ ಅತ್ತ ಬಂದಾಳ. ಹಾಂ ಗೊತ್ತನು, ಹಂಗೆ ಎಲ್ಲ ಕಡೆ. ಈಗ ಅಲ್ಲನೂ ಈಕಿ ನನ್ನ ಸೊಸಿನೂ ಈಕಿನ ಶಾಂತವನು ಅತ್ಕೋಂತನ ಬಂದ್ಲು. ಈಗ ನೋಡಿದ್ರೆ ತವ್ರ ಮನೆಗೆ ಹೋಗಂದ್ರೂ ಹೋಗೋದಿಲ್ಲ, ಇದು ಆಕೆ ಮನೆ ಆಗೈತಿ. ಈಗ ನಾವಳು ಪರಿಸ್ಥಿತಿ ಆಗೈತಿ. ಹೌದಿಲ್ಲ, ಸುಖ ಸುರಿತೈತಿ, ಸುಖ ಹೆಚ್ಚಾಗೈತಿ ಮನ್ಯಾಗ, ಗೊತ್ತನು? ಅಯ್ಯೋ ನನ್ನ ಸುಖ ಕೇಳಿದ್ರೆ ಏನಂತೀರಾ, ಜಗ್ಗೈತಿ ಬಿಡ್ರಿ, ಅದು ಹೋಲಿ ಈಗ ಅದ್ರ ಮಾತು ಬೇಡ. ಅಲ್ಲಿ ಹೋಗಿಂದ ನಂಗೆ ನೀ ಇಷ್ಟ ಇಲ್ಲ, ನಾ ಹಂಗೆ ನೀ ಹಿಂಗೆ ಅಂತ ಏನು ಕೊಸರು ಕೊಸರು ಮಾತಾಡಬೇಡ ಮಗಳ. ಮದುವೆನ ಆಗೈತಿ, ಈಗ ಬಾಯಿ ಮುಚ್ಕೊಂಡು ಎಷ್ಟು ಚಂದಾಗಿ ಸಂಸಾರ ಮಾಡ್ಕೊಂಡು ಹೋಗಿ ಅಷ್ಟು ನಿನ್ನ ಸಂಸಾರ ನಿನ್ನ ಕೈಯಾಗ ಉಳಿತೈತಿ. ನೀ ಕೊಸರಾಡೋದು, ಬೇಯೋದು, ಏನಾರ ಒಂದು ಅನ್ನೋದು, ಜಗಳ ತಕ್ಕೊಳ್ಳೋದು, ಅವ್ನ ಮನ್ಸಿಗೆ ನೀವು ಮಾಡೋದು, ನಿನ್ನ ಮನ್ಸಿಗೆ ಅವ ನೋವು ಮಾಡೋದು ಮಾಡ್ಕೊಂತೊಂಡ್ರೆ ಸಂಸಾರ ಆಗೋದಿಲ್ಲ, ತಿಪ್ಪಿ ಗುಂಡಾಕತಿ. ಹ್ಞೂ, ಎರಡು ಎತ್ತಿನ ಬಂಡಿ ಆಗ್ಬೇಕಿದು, ಚಂದಾಗಿ ಎರಡು ಎತ್ತು ಸರಿ ಸಮಾನ ಹೊಂಟ್ರೆ ಬಂಡಿ ಈಗ ದಾರಿ ಆಗ ಕರೆಕ್ಟಾಗಿ ನಡೀತೈತಿ. ಎತ್ತೇರಿಗೆ ಕ್ವಾಣ್ ನೀರು ಇಳಿತಂದ್ರೆ ಬಂಡಿ ಮುಂದೆ ಹೋಗುದಿಲ್ಲ, ವಾ ತಿಪ್ಪಿ ಗುಂಡಿಗೆ ಪಾಲದು. ಅದಕ್ಕೆ ಚಂದ ಬಳೆ ಮಾಡ್ಕೊಂಡು ಹೋಗು ಮಗಳ. ಆಗುದ ಆಗಿ ಹೋತೀಗ, ಮದುವೆ ಆಗಿ ಹೋತು, ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀಯ? ನಂಗಿಷ್ಟ ಇಲ್ಲ ಅವ, ನನಗಿಂತ 13 ವರ್ಷ ದೊಡ್ಡವ, ನಂಗೊಂಥರ ಯಾಕೋ ಒಂಥರ, ನನಗೆ ಯಾರೋ ದೊಡ್ಡವ್ರು ಕೂಟ್ ನಿಂತಂಗೆ ಆಕೈತಿ, ನಂಗೆ ನನ್ನ ಗಂಡನ ಕೂಟ್ ಇದ್ದಂಗೆ ಅನಿಸ್ವಲ್ತು. ಅಯ್ಯಯ್ಯೇ, ಉಪ್ಪು ಮಾಡಿದಷ್ಟು ಜಾಸ್ತಿ ಆತಿಕ್ಕಿದ ದೊಡ್ಡವ ಅಂತ ಏನಾತೆ? ಅಲ್ಲನು ನನ್ನ ಗಂಡು ನನಗಿಂತ 15-16 ವರ್ಷ ದೊಡ್ಡವ ಇದ್ದ, ಗೊತ್ತೈತೇನು? ಕೆಲವೊಬ್ರದು 20 ವರ್ಷ ದೊಡ್ಡವ್ರು ಇರ್ತಾರೆ ಗಂಡುಗಳು. ಏನಾತ ದೊಡ್ಡ ಯಾರ್ದ ಕುಟ್ಟು ನಿಂತಂಗೆ ಆಕತ್ತಂತೆ? ಎಲ್ಲ ನಿನ್ನ ಕಲ್ಪನೆ, ಈ ಚೆನ್ನಾಗಿ ಅನ್ನ ಇವ ನನ್ನ ಗಂಡ ಅಂತೇಳಿ ಮನಸ್ಸಿನಾಗ ಗಂಡನ ಹಾಕಾನ. ಹೋ ಅಲ್ಲೇ ಗಂಡನ ಮನೆಯವ್ರು ಕಾಯಕತ್ತಾರವ, ಚಕ್ಕಡಿ ಕಡೆ ಪಾಪ ನಿನ್ನ ಗಂಡ ಹೋಗಿ ನಿಂತಾನ, ಇಷ್ಟು ಅರ್ಥ ಮಾಡ್ಕೊಂತಾನಿಲ್ಲವ. ತಾಯಿ ಮಗಳು ಮಾತಾಡಲಿ ಅಂತೇಳಿ ಎಷ್ಟು ಚಂದ ಹೋಗಲ್ಲಿ ನಿಂತಾನೆ ನೋಡು. ಅವಾಗ ಅರ್ಥ ಮಾಡ್ಕೊಳ್ಳೋ ಮನಸ್ಸೈತಿ, ನೋಡಕ್ಕೆ ಚಂದಿಲ್ಲದೆ ಇರ್ಬೋದು. ಅಲ್ಲ ಬಣ್ಣ ತೊಳ್ಕೊಂಡು ಏನು ಕುಡಿತೀಯ ನಮ್ಮಗಳ,
ಗುಣ ಗುಣ ಮುಖ್ಯ. ಕರ್ಗದನ, ಬೆಳ್ಳಗದನ, ಗಿಡ್ಕದನ, ಉದ್ಕದನ, ದಪ್ಪದನ, ತೆಳ್ಳಗದನ ಇವು ಮುಖ್ಯ ಅಲ್ಲ, ಗುಣ ಗುಣ ಮುಖ್ಯ. ಅವನಂತೇಳಿ ಯಾಕೋ ಒಳ್ಳೆ ಗುಣ ಇದ್ದಂಗೆ ಐತಿ. ಏನು ಚಂದ ಬೆಳೆ ಮಾಡ್ಕೊಂಡು ಹೋಗ ಮಗಳ, ನೀನೇ ಅಂತೀನಿ ನೋಡು, ಯವ್ವ ಇವ್ ಕೊಟ್ಟು ಚಲೋ ಮಾಡಿದೀನಿ ಅಂತೇಳಿ. ಕಸ್ತೂರಿ ಕರೆಯಾಕತ್ತಾರ ನೋಡವ್ವ. ಹ್ಞೂ ಚಕಡೆ ಹೋಗ್ಬಾ, ಒಂದು 4 ದಿನ ಬಿಟ್ಟು ನಾನು ನಿಮ್ಮಪ್ಪ ಬರ್ತೇವೆ, ಬಂದು ನೋಡ್ಕೊಂಬರ್ತೇವೆ ಮಗಳು, ನೋಡ್ಕೊಂಬರ್ತೇವ. ಏನು ಅಳಬೇಡ ನನ್ನ ಮಗಳ, ಅಳಬೇಡ ಯವ್ವ ಅಳಬೇಡ, ಬರ್ತೀನಿ 4 ದಿನ ಬಿಟ್ಟು ನಿಮ್ಮಪ್ಪ ನಾನು ಬರ್ತೀನಿ. ಮಗಳ 4 ದಿನ ಬಿಟ್ಟು ಬರ್ತೇವ ನಾನು ನಿಮ್ಮವ್ವ. ಏನು ನಮ್ಮಪ್ಪ ಬಲವಂತವಾಗಿ ಮದ್ವೆ ಮಾಡಿದ್ನ, ಲಗ್ನ ಮಾಡಿದ್ನ ಅಂತೇಳಿ ನೊಂದ್ಕೋಬೇಡ ಮಗಳ. ನನ್ನ ಮಗಳು ಎತ್ತಾಗರ ಶ್ರೀಮಂತರ ಮನೆಯಾಗ ಚಂದ ಇರಲಿ ಅಂತ ಕೊಟ್ಟೇನಿ ಇಲ್ಲಿ. ಏನು ನೀ ಚಿಂತೆ ಮಾಡಬೇಡ ಮಗಳ, ನೀನ ಅಂತಿ ಯಪ್ಪ ಇವ್ರಿಗೆ ಕೊಟ್ಟು ಚಲೋ ಕೆಲಸ ಮಾಡಿದೆ ಅಂತೇಳಿ ನೋಡ್ಬೇಕಾರ. ಅಳಬೇಡ ಮಗಳ, ಅಳಬೇಡ ನನ್ನ ಕಂದ, ಅಳಬೇಡವ. ಯಪ್ಪ ಹೋಗಿ ಬರ್ತೇನೆ, ನೀನು ಅವ್ವ ಅಣ್ಣ ಬರ್ರಿ. ಅಣ್ಣ ಎಲ್ಲೋದ? ಅವ ನೀವು ಹೊಂಟಿಯಲ್ಲ, ಬೇಸರ ಮಾಡ್ಕೊಂಡು ಕಡೆ ನಿಂತಾನ, ಕರಿತೀನಿ ತಡಿ. ಅಣ್ಣ ಹೋಗಿ ಬರ್ತೇನೆ. ಹ್ಞೂ ಹೋಗಿ ಬಾ. ಏನು ಬರ್ತೇನೆ ನಾನು, ಅಪ್ಪ ಅವ್ವ ಅಮ್ಮ ಎಲ್ಲರೂ ಬರ್ತೇವೆ, ಆಗಾಗ ನಾನು ಬರ್ತಿರ್ತೇನೆ, ಒಬ್ಬವನಾದ್ರೂ ಬಂದು ನೋಡ್ಕೊಂಡು ನೋಡ್ಕೊಂಡು ಬರ್ತಿರ್ತೇನೆ ವೈ ಕಡೆ. ಚಿಂತೆ ಮಾಡ್ಬೇಡ ನನ್ನ ತಂಗಿ. ಹಾ ಹೋಗಿ ಬರವ ಅಣ್ಣ, ಆಗಾಗ ಬರ್ತಿರು. ಏನು ಹ್ಞೂನವ್ವ ಬರ್ತೇನೆ ಬರ್ತೇನೆ. ಏನು ನಿನ್ ಗಂಡ ಭಾಳ ತತ್ ಕಾಯಕತ್ತಿ, ಮತ್ತೆ ಸಿಟ್ಟು ಬಂದಿಂದಿತ್ತ, ಹೋಗಿ ಬಾ. ಏನು ಹೋಗಿ ಬಾ. ಅಳಬೇಡ ಅಳಬೇಡ ನನ್ನ ಮಗಳ, ಹೋಗಿ ಬಾರವ್ವ ಗಂಡನ ಮನೆಗೆ. ಪ್ರತಿ ಹೆಣ್ಮಕ್ಳು ಮದುವೆ ಆಗಿನ ಗಂಡನ ಮನೆಗೆ ಹೋಗಾಕ ಬೇಕವ್ವ, ಹೋಗಾಕ ಬೇಕು. ನೋಡವ್ವ ಕಣಜ ಗೂಡು ಕಟ್ತತಿ, ಹಾವು ಬಂದು ಅದ ಹುತ್ತದಾಗ ವಾಸ ಮಾಡಿ ತನ್ನ ಹುತ್ತಾಗಿ ಮಾಡಿಸ್ಕೊಳಂಗಿಲ್ಲ. ಹಂಗೆ ಏನು ಮಗಳ, ಏನು ಮಾಡಕ್ಕ ಹಂಗಲ್ಲ. ಹುಟ್ಟಿದ ಮನೆ ಬಿಟ್ಟು ಮೆಟ್ಟಿದ ಮನೆಗೆ ಹೋಗಿಂದ ಅದ ಮನೆ ನಮ್ದು ಅನ್ಕೊಂಡು ಜೀವನ ಮಾಡ್ಬೇಕವ್ವ. ಹ್ಞೂ ಹ್ಞೂ ಅವ್ವ. ಆತಾತ ಅಲ್ಲೇ ಗಂಡು ಕಾಯಕತ್ತಾನ, ಏನು ತೀರ ಮಾಡ್ತೀರಿ ಅಂತ. ನಾನು ಏನು ಬರ್ತಿರೇನು, ಇಲ್ಲ ಆಗಾಗ ಬರ್ಕೊಂತ ಹೋಕೊಂತಿರ್ತೀರಿಲ್ಲ. ಅಲ್ಲ ನನ್ನ ಮಗಳು ನಾನು ಲಗ್ನ ಮಾಡಿ ಕೊಟ್ಟಾಕಿ, ಪಾಪದ ಹೋಗಿ ಗಂಡ ಮನೆ ಬಾಳೆ ಮಾಡಕತ್ತಿಲ್ಲನ, ಹಂಗೆ ಮತ್ತೆ ಈಗ ಹೋಗು ಹೊತ್ತಿನ ದುಃಖ ಕತ್ತಿ. ಇನ್ನೊಂದು ತಿಂಗಳು ಬಿಟ್ಟು ಬಾ ಅಂದ್ರೆ ನೀನು ಒಲ್ಲೆ ಅಂತಿ ಗಂಡನ ಬಿಟ್ಟು ಬರಕ. ಹೋಗಿ ಬರುವ ಅತ್ತೆ, ನೀನು ಹೋಗು ಮನೆ ಮಾಟ ಬಿಟ್ಟು ಬಾರಪ್ಪ, ನಿಮ್ಮ ತಂಗಿನ ಹೋಗಿ ಚಕಡ್ಯಾಗ ಹೋಗಿ ಸಾವಕಾಶ ಹೋಗಿ ಬರ್ರಿ. ನಡಿ ನಡಿ ಒಳಗೆ ನಡಿ, ಬೇಕಾದಷ್ಟು ಕೆಲಸ ಅದಾವ ಲಗ್ನ ಮನೆ ಹರಿ ತಿಪ್ಪೆಗೈತಿ, ನಡಿ ಒಳಗೆ ನಡಿ, ಎಲ್ಲ ಒಗಾತ್ ಮಾಡಿ ನಡಿ, ಕೆಲಸ ಬೇಕಾದಷ್ಟು ಅದಾವ. ಪಾಪ ನನ್ನ ಮಗಳು ನನ್ನ ಅಳ್ಯಾನು ಹೋದ್ರಕ್ಕಂತತ್ತ ಅವರು ಅದ ಚಕಡ್ಯಾಗ, 2 ದಿನ ಇಟ್ಕೋಬೋದಿತ್ತು, ಈರಂದ್ರೆ ಇರೋದನ್ನೂ ಇಲ್ಲ, ಏನು ಕೆಲಸ ಇಟ್ಟು ಬಂದಿರ್ತಾವ ಏನಾತ್ತಾಗ. ಪಾಪ ನನ್ನ ಮಗಳು ಹೋತ್ ನೋಡು ಗಂಡನ ಕೊಟ್ಟು, 2 ದಿನ ಇದ್ದು ಹೊಕ್ಕಿತ್ತು, ನನಗಾರ ಕಳ್ಸಾಕ ಮನಸ್ಸಿದ್ದಿದ್ದಿಲ್ಲ, ಏನು ಮಾಡ್ಬೇಕು ಮತ್ತೆ. ಪಾಪ ಅಲ್ಲಿ ಕೆಲಸ ಇರ್ತಾವ ಕಾಂತತಿ ಹೋತು. ಹಾಂ ನಡಿ ನಡಿ, ಏನಾಗೋದಿಲ್ಲ, ಬತ್ತಾಳ ಮತ್ತೊಮ್ಮೆ ಬಂದ್ಲಂದ್ರೆ. ನಡಿ ನಡಿ, ಮಗಳು ಹೋಗಿದ್ದಕ್ಕೆ ನಿಂತು ಬಿಟ್ಟು ಅಲ್ಲಿ ಒಳ ಅಂತೇಳಿ, ಏನಾಗೋದಿಲ್ಲ ಮತ್ತೆ ಎಲ್ಲ ಹುಟ್ಟಿದ ಮನೆ ಬಿಟ್ಟು ಮತ್ತೆ ಮೆಟ್ಟಿದ ಮನೆ ಹೋಗಬೇಕು, ಅದಕ್ಕೆಲ್ಲ ಹತ್ಕೊಂಡು ನಿಂತ್ರೆ ನಡೀತೈತೆನ, ಮನ್ಸಿಗೆ ಕಷ್ಟ ಆಕತಿ, ನಾಳೆ ಎಲ್ಲ ಮರ್ತು ಹೋಕತಿ. ನಡಿ ಮನೆ ಒಳಗೆ ಬೇಕಾದಷ್ಟು ಕೆಲಸ ಅದಾವ, ಸೀರೆ ಅರಿವಿ ಎಲ್ಲ ಅಲ್ಲಿದಲ್ಲೇ ಅರಿವಿ ಅವು, ಒಟ್ಟು ಒಗಾಟ್ ಮಾಡಿ ತೆಗೆದಿಡು ನಡಿ, ಬರ್ತೇವೆ ಶಾಂತಕ್ಕ. ನನಗೆ ಯಾಕೆ ಭಾಳ ಕಷ್ಟ ಆಗಕತ್ತೈತಿ, ನಾ ಮನೆ ಒಳಗೆ ಒಲ್ಲಿಗ ಸ್ವಲ್ಪ ತನ ಒಂಚೂರು ಹೊಲದ ಕಡೆ ಹೋಗ್ಬಿಡ್ತೇನೆ. ಏನು ನೀ ಮಾಡ್ಕೋ ಕೆಲಸನ. ಹ್ಞೂ ಆತೋರಿ. ಲಗ್ನ ಹೌದು ಬಿಡು ಮತ್ತೆ, ಭಾರಿ ಮಸ್ತ್ ಆತು, ಭಾಳ ಚಲೋ ಆತು ಲಗ್ನ. ಅಡುಗೆನೂ ಅಷ್ಟು ಅಷ್ಟು ಚಲೋ ಮಾಡಿಸಿದ್ರೆ, ವರದಕ್ಷಿಣೆ 1 ರೂಪಾಯಿ ತೊಗೊಂಡಿಲ್ಲ ಅವರು, ಅದಕ್ಕೆ ಅರ್ಧ ಮದುವೆ ಮಾಡಿ ಕೊಟ್ರಿ ಅವರು. ಕರೀನ ಅಡ್ಡಿ ಇಲ್ಲ, ಮತ್ತೆ ಸಿಕ್ಕರು ಅಂತ ಸಮಾನ್ಸಿಗೆ ಬಪ್ಪಡು. ಹ್ಞೂ ಹೌದು, ಹುಡುಗೊಂದೀಟ ಚಂದ ಇಲ್ಲ ಅನ್ನೋದು ಬಿಟ್ರೆ ಲಗ್ನ ಚಲೋನ ಆತಪ್ಪ, ಏನು ಆಸ್ತಿ ಅನ್ರದಾರ ಬೇಕಾದಂಗೆ. ಕರೀನ ಬಣ್ಣ ಏನು ತೊಳ್ಕೊಂಡು ಕುಡಿದಿಲ್ಲ ಬಿಡು, ನನಗೇನು ಹುಡುಗನ ಮನ್ಸಿಗೆ ಬಂದ ಹುಡುಗಿನ ಮನ್ಸಿಗೆ ಬಂದ್ಲೆ, ಅದೆಲ್ಲ ಏನು ಲಗ್ನ ಭಾಳ ಚಲೋ ಆತಪ್ಪ. ಕರೀನ ಮಲ್ಲಣ್ಣ, ಅಲೋ ಎಲ್ಲಿ ಹೋಗಿದ್ದಿಲ್ಲಿ? ಅಲ್ಲ ಅವತ್ತು ವಿಚಾರ ತಿಳ್ಕೊಂಬಂದು ಹೇಳ್ಬೇಕಂತೇಳಿ ಬಂದ ನೀ ಮಗನ ಇಲ್ಲ ಇಲ್ಲಿ, ನೀನು ಏನ ಕೆಲಸ ಐತೆ ಅಂತೇಳಿ ಊರಿಗೆ ಹೋಗ್ಬಿಟ್ಟಿಪ್ಪ, ಈಗ ಬರುದು ಒಗ್ಗ ತಗ. ಅದ ಭಾಳ ವತಾನ್ವತಿ ಕೆಲಸ ಬಂದ್ಬಿಡ್ತು ಅಣ್ಣ, ಹಂಗಾಗಿ ಬರೋಕ್ಕಾಗಲಿಲ್ಲಪ್ಪ ನನಗೆ, ಭಾಳ ಅಂದ್ರೆ ಭಾಳ ಬಿಡ್ಲಾರ್ದಂತದ, ಹಂಗಾಗಿ ಮತ್ತೆ ಹೋಗಾಕ ಬೇಕಾತು. ಇದು ಅದನ್ನ ವಿಚಾರ ತಿಳ್ಕೊಬೇಕಂತಿದ್ದೆ ನಾನು, ಅವು ಕೇಳೋದಿದ್ದೆ ಅವ, ನಾ ಎಲ್ಲಿ ಕೇಳಕ್ಕೋಲ್ಲಪ್ಪ, ನೀನೇ ಬಂದಾಗ ಕೇಳ್ಕೊ ಅಂದ್ಲು, ಹಂಗಾಗಿ ಯಾರು ಕೇಳೋರಿಲ್ದಂಗೆ ಆಗಿಬಿಡ್ತು. ಮತ್ತೇನು ಮಾಡೋದು, ಅದಕ್ಕೆ ಈಗ ಬನ್ನಿ. ಏನಂದ್ರು ಒಪ್ಕೊಂಡ್ರ ಮದುವೆಗೆ? ಯಾ ಎಲೆ ಹುಚ್ಚ ಹೇಳು ಮ್ಯಾಗ, ಅಲ್ಲಿ ಲಗ್ನನ ಆಗಿ ಹೋತು, ಲಗ್ನ ಆಗಿ ಹೋತು. ಹ್ಞೂ ಲಗ್ನನ ಆಗಿ ಹೋತು. ಹಾಂ ಅದನ್ನ ಹೇಳ್ಬೇಕಂತಿದ್ದೆ, ಹುಡುಗ ಬಂದು ಆವತ್ತು ನಾ ಬಿಡಾಕ ಹೋಗಿನ ಮರಳೆ ದಿನಕ್ಕೆ ಬಂದವನು, ಅವ ಹುಡುಗಿ ನೋಡಿನ ಒಪ್ಪಿಗೆ ಅವಂಗೆ ಬಿಟ್ಟಾನನು, ಅವ್ನು ನೋಡಾಕರ ಮೊದಲು ಚಂದಿಲ್ಲ, ಮತ್ತೆ ಇಷ್ಟು ಚಂದನ ಹುಡುಗಿ ಸಿಕ್ಕರು ಬಿಟ್ಟಾಳನು, ಹ್ಞೂ ಅಂತ ಒಪ್ಕೊಂಡೆ ಬಿಟ್ಟು ಒಪ್ಕೊಂಡು ಬಿಟ್ಲೆ. ಆಗ ಮರನೇ ದಿನ ಬಂದಳು ಮಾತಾಡಿದ್ರು, ನಿಂತ ನಿಂದ್ರಕಿಲ್ಲ ಲಗ್ನ ನೇಮಕ ಮಾಡಿ ವಾರದಾಗ ಅಂದ್ರೆ ಮದುವೆ ಮುಗಿಸೇ ಬಿಟ್ರು. 1 ರೂಪಾಯಿ ವರದಕ್ಷಿಣೆ ತೊಗೊಂಡಿಲ್ಲ, ಹೌದನ್ನಂಗೆ ಬೇಕಾದಂಗೆ ಏನ ಮದುವೆ ಮಾಡ್ಕೊಂಡ್ರು. ಮಸ್ತ್ ದೊಡ್ಡ ಆಸ್ತಿ ಅನ್ರದಾರ ಪಾಪ, ಇದೆ ಮನಸ್ಸಿದ್ದಿದ್ದಿಲ್ಲ ಈಕಿಗೆ, ಒಲ್ಲೆ ಒಲ್ಲೆ ಅಂತ ಜಗ್ಗ ಇದು ಮಾಡಾತಿದ್ಲು ಕಡಿಗೆ. ಮತ್ತೆ ಏನು ಮಾಡೋದು,
ಮನ್ಯಾಗ ಒಪ್ಪಿ ಆರಾಮ ಹೋಗಿತ್ತು. ಇಷ್ಟಕ್ಕೂ ಹಂಗ ಮತ್ತೆ ಹೆಣ್ಮಕ್ಳು ಅವಕ್ಕೇನು ಗೊತ್ತಾಕತ್ತಿ ಒಲ್ಲಿ ಅಂತಾವ್. ಕೊಟ್ಟಲ್ಲಿ ಇದ್ದಂತಲ್ಲಿ ಕೊಟ್ಟು ಮದ್ವೆ ಮಾಡಿದ್ರೆ ಚಂದ ಜೀವನ ಮಾಡ್ಕೊಂಡು ಹೋಕ್ಕವು. ಅದು ಮಾವ ಮಾಡ್ಕೋಬೇಕಂತೇಳಿ ಅನ್ಕೊಂಡಿದ್ದೆ ನಾನು. ಇರ್ಲಿ ಬಿಡ, ಮತ್ತೇನು ಮಾಡೋದು, ಮದ್ವಿನ ಆತಂತಿರಲ್ಲ, ಚಂದಿದ್ರಷ್ಟ ಆತಲ್ಲ, ಮತ್ತಿನ್ನೇನೈತಿ. ಹ್ಞೂನ್ಲೆ ಬೇಸರ ಮಾಡ್ಕೋಬೇಡ, ಏನು ಎಂತ ಬೇಕಂತ ಕನ್ಯೆ ಸಿಗ್ತಾವ ನಿನಗೆ, ಈಗ ಯಾಕೆ ಹಾಕಿದ ಲಗ್ನ ಆತಂತೆ ಅಷ್ಟು ಮನ್ಸಿಗೆ ನೋವು ಮಾಡ್ಕೊಂತಿ. ಹೋಲ್ ಬಿಡಿ, ಏನು ಮಾಡೋಕ್ಕಾಗತ್ತೆ, ಋಣಾನ್ ಬಂದ ಏನು ಇತ್ತಂದ್ರೆ ಆಕತ್ತಪ್ಪ, ಇಲ್ಲ ಅಂದ್ರೆ ಇಲ್ಲ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ಏನು ಸಿಗ್ತಾವ ಮತ್ತೆ ನಿಮ್ಮ ಅವ್ಗೆ ಹೇಳೇನಿ, ಒಂದು ಚಲೋ ಕನ್ಯೆ ಇದ್ರೆ ನಾನು ಹೇಳ್ತೇನೆ ಅಂದೆ. ನೀ ಏನು ನಿಮ್ಮ ಆಕಿಗೂ ಗೊತ್ತಿಲ್ಲಲ್ಲ, ವಿಚಾರ ಮತ್ತೆ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ Thank you.